ಎರಡು ವ್ಯಕ್ತಿಗಳ ಅಭ್ಯರ್ಥಿಗಳ ಮಧ್ಯೆ ನಡೆಯುವ ಚುನಾವಣೆ ಇದಲ್ಲ. ಯಾವುದೇ ಕ್ಷೇತ್ರದಲ್ಲಿ ಇದೆ ಸಾಮಾನ್ಯ ಮತದಾರರಲ್ಲಿ ಜಾಗೃತಿ ಇದೆ. ನಿಮ್ಮಿಂದ ಸೋಷಿಯಲ್ ಮೀಡಿಯಾಗಳಿಂದ ಇತ್ಯಾದಿಗಳಿಂದ ಸ್ವಲ್ಪ ಒಂದಷ್ಟು ಹೀಗೆ ಶೇಕ್ ಆಗೋದು ಕಾಣಬಹುದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ, ಬಟ್ ಅದು ಅದು ರಿಯಲ್ ಅಲ್ಲ. ನೀವು ಆ ಶೇಕಿನ ದನ್ನೇ ಅಳತೆಗೋಲಾಗಿ ತಗೊಳ್ಳೋದಕ್ಕೂ ಆಗೋದಿಲ್ಲ, ಅದು ಇಟ್ಸ್ ಟೆಂಪರರಿ. ಹಾಗಾಗಿ ಆದ್ರೆ ಅವ್ರಿಗೆ ಗೊತ್ತಿದೆ BJP ಒಳ್ಳೇದು ಮಾಡ್ಬೋದು ನಮ್ಗೆ ಅಂತ, ಯಾಕಂದ್ರೆ ನಮಗೂ ಮಾಡ್ಬೋದು ದೇಶಕ್ಕೂ ಮಾಡ್ಬೋದು ಅಂತ. ಈಗ ನಾನು ಕಾಣ್ತಾ ಇರೋ ಹಾಗೆ ದೇಶ ಮೊದಲು ದೇಶಕ್ಕೂ ಒಳ್ಳೇದಾಗ್ತದೆ BJP ಅನ್ನೋದು ಇದೆಲ್ಲ ಬಲವಾಗಿದೆ. ರಾಮ ಮಂದಿರ ಆಯ್ತು, ಕಾಶಿ ಆಯ್ತು, ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿಯ ಕೇಂದ್ರ ಚೆನ್ನಾಗಾಯ್ತು, ನಮ್ಮ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಜಗತ್ತಿಗೆ ಗುರುವಿಧಿಗಾಗಿದ್ದಂಥದ್ದು, ಮತ್ತೆ ಅದು ನಮಗೆ ಇಲ್ಲಿ ಮತ್ತಷ್ಟು ಆ ವಿಚಾರಕ್ಕೆ ಶಕ್ತಿ ಬಂದಂತಾಯ್ತು ಅನ್ನುವಂಥ ನಂಬಿಕೆ ಬಂದಿದೆ. ಹಾಗಾಗಿ ಇಷ್ಟು ದೊಡ್ಡ ಒಂದು ಭವ್ಯ ಸ್ವಾಗತ ಭವ್ಯ ಗೌರವ ನಮ್ಮ ಪ್ರಧಾನಿಗಳಿಗೆ ಸಿಕ್ತಿರೋದು. ಮುಗಿದ ಅಧ್ಯಾಯ, ನಾನು ಅದನ್ನೇನು ಹೇಳೋದಿಲ್ಲ. ಈಗೇನು ಈಗ BJP JDS ಹೊಂದಾಣಿಕೆ ಇದೆ, ನನ್ನ ಕಡೆ ಕಾಂಗ್ರೆಸ್ ಇದೆ, ಎದುರಿಸಿ ಚುನಾವಣೆ ಮಾಡ್ತೀವಿ, 28 ಗೆಲ್ತೀವಿ, ಮೋದಿಜಿಯವ್ರನ್ನ ಅಬ್ಗೆ ಬಾ 400 400 ಸೀಟಿಗಿಂತ ಹೆಚ್ಚು ಗೆದ್ದು ಪ್ರಧಾನಿ ಮಾಡ್ತೇವೆ. ಅವರವ್ರ ಕಾಲದಲ್ಲಿ ಅವರವ್ರ ಶಕ್ತಿ ಮೀರಿರೋ ಪ್ರಯತ್ನವನ್ನ ಅಭಿವೃದ್ಧಿಗೆ ಅವ್ರು ಮಾಡೇ ಇದ್ದಾರೆ. ಯಾವತ್ತೂ ಅಭಿವೃದ್ಧಿ ಅನ್ನೋದು ಇವತ್ತಿ ಮುಗೀತು ಒಂದು ಫುಲ್ ಪಾಯಿಂಟ್ ಇಡ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಅನ್ನೋದು ನಿರಂತರವಾದ ಪ್ರಕ್ರಿಯೆ, ಅದು ನಡೀತಾನೆ ಇರುತ್ತೆ. ಜನರ ಅಪೇಕ್ಷೆಗಳು ಹೆಚ್ಚಾಗುತ್ತೆ, ಮತ್ತೆ ಅಗತ್ಯತೆನು ಇರುತ್ತೆ. ಅದು ಮೊದಲು ಟವರ್ ಕೇಳೋರಿರಲಿಲ್ಲ, ಹೇಳೋರಿರಲಿಲ್ಲ, ಈ ಊರೂರಿಗೆ ಒಂದು ಟವರ್ ಹಾಕಿದ್ರು ಕಡಿಮೆ ಅಂದ್ರೆ ನೀವು ಅದರ ದಿನದ ಅಗತ್ಯತೆಗಳು ಅಂದ್ರೆ ದಿನದಿಂದ ದಿನಕ್ಕೆ ಅದು ಪ್ರಯಾರಿಟೀಸ್ ವ್ಯತ್ಯಾಸಗಳಾಗ್ತಿರುತ್ತೆ. ಹಾಗಾಗಿ ಅವ್ರು ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಈಗ ನಾನು ಕೊಟ್ಟರು ಹೀಗಿದೆಲ್ಲ ಯಾವುದೇ ಸರಿಯಾದ ತರ್ಕ ಅಲ್ಲ. ಈಗ ಈಗ ಮುಂದೇನು ಮಾಡಬೇಕು ಅನ್ನೋದು ಇದೆಯೋ ಅದರ ಹಿನ್ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ನಾನು ಉಲ್ಲೇಖಿಸಿದ್ದೀನಿ. ಯಾವುದನ್ನು ಆಧರಿಸಿ ಹೇಳ್ತಿದ್ದೀರಿ ಅಂತ ನನಗೇನು ಅರ್ಥ ಆಗ್ತಿಲ್ಲ. ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ, ಸಮಯ ಕೇಳಿದ ನಂತರ ಹೋಗಿ ಭೇಟಿ ಮಾಡ್ತೇನೆ ಅಂತ ಹೇಳಿದ್ದೀನಿ. ನಾನು ಇವತ್ತಿಗೂ ಅದೇ ನಿಲುವಿದೆ. ನೀವು ಯಾವ ಆಧಾರವನ್ನು ಬಳಸಿ ನೀವೇ ನಿಮ್ಮ ಭಾವನೆ ಅಭಿಪ್ರಾಯ ಹೇಳಿದ್ರು ನನಗೆ ಅದು ಗೊತ್ತಿಲ್ಲ. ಸಮಯ ಕೇಳಿಲ್ಲ, ನಾನು ಕೇಳಿದ್ದೀನಿ ಅಂತ ಹೇಳಿದ್ದೀನಿ. ಅವ್ರು ಕೊಡ್ತಾರೆ ಏನು ನಮ್ದು, ನಾನು ಆಗ್ಲೇ ಹೇಳಿದ್ನಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಆ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ. ನಾವು ಏನಲ್ಲ ಅಭ್ಯರ್ಥಿಗಳು, ನಾನು ಹೊಸಬನ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಅಂತ ಕರೆಸ್ಕೊಂಡಿರ್ಬೋದು, ಅದು ಹೊಸದಿರ್ಬೋದು. ಆದ್ರೆ 91 ಈ ಲೋಕಸಭಾ ಕ್ಷೇತ್ರಕ್ಕೆ ಇನ್ಚಾರ್ಜ್ ಇದ್ದೆ ನಾನು. 91 ನನ್ನ ಲಕ್ಕಿಲಿ ನಾನು ಎರಡು ಹೇಳ್ಬೋದು ನಿಮ್ಗೆ. 91 ನಾನು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಟೀಮ್ ನಲ್ಲಿರೋರು ಪ್ರಕಾಶ್ ಎಲ್ಲ ಇಲ್ಲಿದ್ದಾರೆ, ಕೇಳಿ ನಿಮ್ಮೆಲ್ಲ ಆತ್ಮೀಯರು, ಅವರೆಲ್ಲ ನಾವೆಲ್ಲ ಸ್ನೇಹಿತರಾಗಿ ನಮ್ಮ ಯುವ ಮೋರ್ಚಾ ಟೀಮ್ ನಲ್ಲಿ ನಮ್ಮ ಅಶ್ವಥ್ ನಾರಾಯಣ ಅವರು ಬೆಂಗಳೂರು ಅಧ್ಯಕ್ಷರು, ನಾ ರಾಜ್ಯ ಅಧ್ಯಕ್ಷ, ನಮ್ದೆಲ್ಲ ಆ ಟೈಮ್ನಲ್ಲಿ ಹಾವೇರಿದ ಒಂದು ಬೈ ಎಲೆಕ್ಷನ್ ಆಯ್ತು. ನಾನು ಇನ್ಚಾರ್ಜ್ ಒಂದು ತಿಂಗಳು ಹಾವೇರಲ್ಲೇ ಇದ್ದೇನೆ ಅಲ್ಲಿ. ಅದಾದ ನಂತರ ಈ ಚುನಾವಣೆ ಕರ್ಕಿಯವ್ರ ಚುನಾವಣೆ ಅಥವಾ ಇದಾದ್ಮೇಲೆ ಅದು ಹೀಗೆ ನಾನು ಸ್ವಲ್ಪ ಒಂದು ಸ್ವಲ್ಪ ದಿನದಿಂದ ನಾನು ಆಗಲೇ 91 ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ, ಅದಾಗಲೇ ಇನ್ಚಾರ್ಜ್ ನಾನು ಲೋಕಸಭೆ. ಮತ್ತೆ ನಾನು ಶಿಕ್ಷಣ ಮಂತ್ರಿಯಾಗಿ ಆ ಕಿತ್ತೂರಿನಲ್ಲಿ ಹೊಸ BO ಆಫೀಸ್ ಮಾಡಿದವನೇ ನಾನು, ಅದ್ರ ಉದ್ಘಾಟನೆ ಮಾಡಿದವನು ನಾನೇ. ಸುರೇಶ್ ಮರಿಯಾಳ ಅವರು ಶಾಸಕರಿದ್ದಾರೆ, ಈಗ ದೊಡ್ಡನಗೌಡರಿದ್ದಾರೆ, ಈಗ ಅಲ್ಲಿ ವಿಠಲ್ ಅಲ್ಗೇಕರ್ ಅವರಿದ್ದಾರೆ, ದಿನಕರ್ ಶೆಟ್ಟಿ ಅವರಿದ್ದಾರೆ, ಚೆನ್ನಾಗಿದೆ ನಮ್ಮ ಕ್ಷೇತ್ರದಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಹೊರಗಡೆ ಅವರು ಇರೋ ಹೇಳೋದು ಬೇರೆ. ಶಿರಸಿಯಲ್ಲಿ 250 ಬೆಡ್ಗಳ ಹಾಸ್ಪಿಟಲ್ ಇವತ್ತು ಇನ್ನೇನು ಅಂತಿಮ ಹಂತದಲ್ಲಿ ಇದೆ. ಇದು ಯಾವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕಡಿಮೆ ಇಲ್ಲ. ಅದು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಹಂತದಲ್ಲಿದೆ. ಬಹುಶಃ ಬೇರೆ ಎಲ್ಲೂ ಇಲ್ಲ ಈ ರೀತಿಯಾದಂತಹ ಉತ್ಕೃಷ್ಟವಾದಂತಹ ಹಾಸ್ಪಿಟಲ್. ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಕಾರವಾರದಲ್ಲಿ ಇರೋ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಯಾವುದಕ್ಕೂ ಕಡಿಮೆ ಇಲ್ಲ. ಇದನ್ನು ನಾವು ರಿಪೋರ್ಟ್ ಮಾಡ್ಬೇಕಲ್ಲ, ನೋಡ್ಬೇಕಲ್ಲ. ಕುಮಟಾದಲ್ಲಿ ನೋಡಿ, ಈಗ ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೇನೆ. ಅವ್ರು ಎರಡು ವಿಷಯ ಹೇಳಿದ್ದಾರೆ, ಶಿರಸಿ ಕಾರವಾರದ ಹೇಳಿದ್ದಾರೆ, ನಾನು ಕನ್ಕ್ಲೂಡ್ ಮಾಡ್ತೀನಿ, ಆಮೇಲೆ ನೀವೇನಾದ್ರು ಇದ್ರೆ ಕೇಳ್ಬೋದು. ನಾನೇನು ಅರ್ಜೆಂಟ್ ಇಲ್ಲೂ
ಮತ್ತು ಅದಾದ ನಂತರದಲ್ಲಿ ಬೊಮ್ಮಾಯಿ ಅವ್ರ ಜೊತೆ ನಾನು ಮಾತನಾಡಿ ನಂತರ ಸುಧಾಕರ್ ಅವರು ಸ್ಥಳಕ್ಕೆ ಹೋಗಿ ಕುಮಟಾದಲ್ಲಿ ಸ್ಥಳ ಅಂತಿಮ ಮಾಡಿದರು. ಬಟ್ ಈ ಒಂದು ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗೋದಕ್ಕೆ ನಾವ್ ಇಷ್ಟು ಹೆಜ್ಜೆ ಇಟ್ಟು ಮುಂದೆ ಹೋಗಿದೀವಿ. ಇದು ಪ್ರಶ್ನೆ ಜಿಲ್ಲೆ ಜನರ ಎದುರುಗಡೆ ಇದೆ. ಅಲ್ಲ ಈಗ ವಸ್ತುಸ್ಥಿತಿ ಇದು ಎಲ್ಲರಿಗೂ ಗೊತ್ತು. ಅಲ್ಲ ನನಗೆ ನೋಡ್ರಿ, ನಾವೆಲ್ಲ ವೋಟರ್ಸೇ, ನೀವೆಲ್ಲ ಬಿಜೆಪಿ ವೋಟರ್ಸೇ, ಇನ್ಯಾರು ಇನ್ನೇ ಅದು ಅದು ಗುಪ್ತ ಮತದಾನ, ಹಾಗಾಗಿ ನಾನು ಹೇಳೋದು ಕಷ್ಟ ಆಗತ್ತೆ. ಹಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.